ನಮಸ್ಕಾರ ಸ್ನೇಹಿತರೆ, ನಾವು ಇಲ್ಲಿ ಆಂಪೇರ್ ಕಂಪ್ನಿಯಿಂದ, ನಮ್ಮದು ಶೋರೂಮ್ ಬಂದು ನಾಗದೇವನಹಳ್ಳಿಲಿದೆ, ಚಂದನ ಇ ಬೈಕ್ಸ್ ಅಂದ್ಬಿಟ್ಟು. ಸೊ ನಮ್ಮದು ಇದು ಆಂಪೇರ್ ಪ್ರಾಡಕ್ಟ್, ಇದು ಝೀಲ್ ಅಂತ. ಸೊ ನಿಮಗೆ ಇದು 65 ಸ್ಪೀಡ್ ಬರುತ್ತೆ, ಮತ್ತು ಇದು ರೇಂಜ್ ಬಂದು 75 ನಿಮಗೆ ಕಿಲೋಮೀಟರ್ಸ್ ಕೊಡುತ್ತೆ, ಮತ್ತು ಇದು ರೇಟ್ ಬಂದುಬಿಟ್ಟು ನಿಮಗೆ 73,000 ಆಗುತ್ತೆ. ಮೋಟಾರ್ ಮತ್ತು ಕಂಟ್ರೋಲರ್ ವಾರಂಟಿ ಎಲ್ಲ ಹೇಗೆ ಮೇಡಮ್? 5 ಇಯರ್ಸ್ ವಾರಂಟಿ ಬರುತ್ತೆ, ಮತ್ತು ನಿಮ್ಗೆ ಇದರಲ್ಲಿ ರಿಮೋಟ್ ಕಂಟ್ರೋಲ್ ಇರುತ್ತೆ. ನಿಮ್ಗೆ ಎಲ್ಲಾದರೂ ಹೋದರೆ ನೀವು ಬೇಕಾದ್ರೆ ರಿಮೋಟ್ ಕಂಟ್ರೋಲ್ನ ಆಫ್ ಮಾಡಿ ಆನ್ ಮಾಡ್ಬೋದು. ಲಾಕ್ ಮತ್ತು ಇದೆಲ್ಲ ಸಿಸ್ಟಮ್ಸ್ ಎಲ್ಲ ಇರುತ್ತೆ, ಲಾಕ್ ಸಿಸ್ಟಮ್ ಎಲ್ಲ ಇರುತ್ತೆ, ನಿಮಗೆ ಆನು ಆಫ್ ಮಾಡ್ಕೊಳ್ಳೋದೆಲ್ಲ ಇರುತ್ತೆ. ಮತ್ತು ಇದು ಡಿಕ್ಕಿ ಓಪನ್ ಮಾಡಬೇಕಾದ್ರೆ ಸೇಮ್ ಇದೇ ಥರ ಆನ್ ಮಾಡ್ಕೊಂಡು ಆಫ್ ಮಾಡಿ ಈ ಥರ ಓಪನ್ ಮಾಡಿದ್ರೆ ಡಿಕ್ಕಿ ಓಪನ್ ಆಗುತ್ತೆ. ಸೊ ಇದರಲ್ಲಿ MCB ಅಂತ ಇರುತ್ತೆ ಬಟನು. ನೀವು ಚಾರ್ಜಿಂಗ್ ಏನು ಮಾಡಿರ್ತೀರೋ ಅದೇ ಇರುತ್ತೆ ನಿಮಗೆ. ಎಷ್ಟು ಎಲ್ಲರೂ 1 or 2 ಡೇಸ್ ಎಲ್ಲರೂ ಹೋದರೆ ಇದು MCB ಬಟನ್ ಆಫ್ ಮಾಡಿದ್ರೆ ನಿಮ್ಗೆ ಚಾರ್ಜ್ ಎಷ್ಟು ಹಾಕಿರುತ್ತೋ ಅಷ್ಟೇ ಇರುತ್ತೆ. ಸೊ ಇದೊಂದು ಬೆನಿಫಿಟ್ ಇದೆ ನಿಮಗೆ ಇರಲಿ. ಮತ್ತು ನಿಮಗೆ ಇದು ಒಂದು ಚಾರ್ಜಿಂಗಿಗೆ ನಿಮಗೆ 2 ಯೂನಿಟ್ಸ್ ಅಷ್ಟೇ ಓಡೋದು. ಸೊ ಇದರಲ್ಲಿ ಇನ್ನು ಕಾಸ್ಟ್ ನಿಮಗೆ 10 ರುಪೀಸ್ ಅಷ್ಟೇ ಬೀಳುತ್ತೆ, ಜಾಸ್ತಿ ಏನು ಬೀಳೋದಿಲ್ಲ. ಸೊ ಇದರಲ್ಲಿ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ಆಂಪೇರ್ ಕಂಪ್ನಿ ಇದು, ಮತ್ತು ಮಾಡಲ್ ಬಂದ್ಬಿಟ್ಟು ಝೀಲ್ ಅಂದ್ಬಿಟ್ಟಿದ್ದು. ಸೊ ಇದು 73 ಕಾಸ್ಟ್ ಆಗುತ್ತೆ, ನಿಮಗೆ ಇನ್ಶೂರೆನ್ಸು RTO ಅದೆಲ್ಲ ಇನ್ಕ್ಲೂಡಿಂಗ್ ಆಗಿ ಬರುತ್ತೆ. ಮತ್ತು ಇದರಲ್ಲಿ ನಿಮಗೆ ಹೈ ಎಂಡ್ ಮತ್ತು ಲೋ ಸ್ಪೀಡ್ ಇದೆ. ಲೋ ಅಲ್ಲಿ ಹೋದರೆ ನಿಮಗೆ 35 to 40 ಸ್ಪೀಡ್ ಬರುತ್ತೆ, ಹೈನಲ್ಲಿ ಹೋದರೆ ನಿಮಗೆ 55 ಸ್ಪೀಡ್ ಬರುತ್ತೆ. ರೇಂಜ್ ಬಂದರೆ ನಿಮಗೆ ಲೋನಲ್ಲಿ ಹೋದರೆ 70-75 ಕೊಡುತ್ತೆ, ಹೈನಲ್ಲಿ ಹೋದರೆ 160 ಕೊಡುತ್ತೆ. ಮತ್ತು ಇದರಲ್ಲಿ ಮೊಬೈಲ್ ಚಾರ್ಜಿಂಗ್ ಇದೆ, ನಿಮಗೆ ಚಾರ್ಜಿಂಗ್ ಹಾಕ್ಕೋಬೋದು ಮೊಬೈಲ್ ಚಾರ್ಜಿಂಗು. ಇಲ್ಲಿದೆ ನೋಡಿ, ಲೈಟ್ ಎಲ್ಲ ಇದೆ. ಸೊ ಲೈಟ್ ನೀವು ಚಾರ್ಜಿಂಗ್ ಹಾಕ್ಕೋಬೋದು. ಮತ್ತು ಇದರಲ್ಲಿ ನಿಮಗೆ ಇಂಡಿಕೇಟರ್ ತೋರಿಸುತ್ತೆ ಚಾರ್ಜಿಂಗ್ ಎಷ್ಟು ಲೆವೆಲ್ ಇದೆ. ಇದು ಲೋ ಅಂತ ಬಂದರೆ ಇಷ್ಟು ಆಫ್ ಆಗಿರುತ್ತೆ, ಫುಲ್ ಅಂತ ಬಂದರೆ ಫುಲ್ ಚಾರ್ಜ್ ಆಗಿದೆ ಅಂತ ತೋರಿಸುತ್ತೆ ಇಂಡಿಕೇಟರಲ್ಲಿ, ಫುಲ್ ಬಟನ್ ಫುಲ್ ಆಗಿರುತ್ತೆ. ಹಾರ್ಮೋನೈಸ್ಡ್ ಬ್ರೇಕಿಂಗ್ ಸಿಸ್ಟಮ್, ಇದು ಬ್ರೇಕ್ ಸೆನ್ಸರ್ ಅಂತ. ನೀವು ಒಂದು ಬ್ರೇಕ್ ಇಡಿದ್ರೆ 2 ಟೈರು ನಿಲ್ಲ ಸ್ಟಾಪ್ ಆಗುತ್ತೆ, ಅದು ನಿಮಗೆ ಬೆನಿಫಿಟ್ ಇದೆ. ಮತ್ತು ಇದರಲ್ಲಿ ಹೈ ಮತ್ತು ಲೋ ಅಂತ 2 ಇರುತ್ತೆ. ನೀವು ಹೈ ಅಂತ ಬಂದರೆ 55 ಬರುತ್ತೆ, ಲೋ ಅಂತ ಬಂದರೆ 35 to 40 ಕಿಲೋಮೀಟರ್ಸ್ ಬರುತ್ತೆ ಇದರ ಸ್ಪೀಡು. ಮತ್ತು ಈ ಕಿಲೋಮೀಟರ್ಸ್ ಬರುತ್ತೆ, ಇದರಲ್ಲಿ ಎಷ್ಟು ಕಿಲೋಮೀಟರ್ಸ್ ಓಡುತ್ತೆ ಅಂತ ತೋರಿಸುತ್ತೆ. ವೋಲ್ಟೇಜ್ ಲೆವೆಲ್ ಇಲ್ಲಿ ತೋರಿಸುತ್ತೆ, 66 ಅಂದರೆ ಫುಲ್ ಆಗಿದೆ ಅಂತ ತೋರಿಸುತ್ತೆ ನಿಮಗೆ. 57 58 ಅಂತ ಬರುತ್ತೆ, 66 ಅಂದರೆ ಫುಲ್ ಚಾರ್ಜ್ ಆಗಿದೆ ಅಂತ ತೋರಿಸುತ್ತೆ ನಿಮಗೆ. ಇಂಡಿಕೇಟರು ನಿಮಗೆ ಇಲ್ಲಿ ತೋರಿಸುತ್ತೆ, ಆ ಬಟನ್ ಹಿಂಗೆ ಆನ್ ಮಾಡಿದ ತಕ್ಷಣ ಆನ್ ತೋರಿಸುತ್ತೆ. ಮತ್ತು ಇಲ್ಲಿ ಆರ್ ಎಲ್ ಇದೆ, ಇಲ್ಲಿ ಬಟನ್ಸ್ ಬರುತ್ತೆ ಇಂಡಿಕೇಟರ್ದು. ಲೈಟ್ ಸಿಸ್ಟಮ್ ಇದೆ. ಓಕೆ, ಚಾರ್ಜರ್ ಇದು ಆನ್ ಮಾಡಿ ಡಿಕ್ಕಿ ಲಾಕ್ ಓಪನ್ ಮಾಡಿ. ಸೊ ಇದು ನೀವು ಲಾಕ್ ಓಪನ್ ಮಾಡಿದ್ರೆ ಇಲ್ಲಿ ಸಿಸ್ಟಮ್ ಇರುತ್ತೆ, ಬ್ಯಾಟ್ರಿ. ಸೊ ನೀವು ಇದನ್ನು ರಿಮೂವ್ ಮಾಡಿಬಿಟ್ಟು ಮೇಲ್ಗಡೆ ಬೇಕಾದ್ರೆ ಲಿಫ್ಟ್ ತೊಗೊಂಡು ಹೋಗ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಇತ್ತು ಅಂದರೆ ಅದು ಲಾಕ್ ಸಿಸ್ಟಮ್ ಇರುತ್ತೆ, ಅದನ್ನು ತೆಗೆದುಬಿಟ್ಟು ನೀವು ಚಾರ್ಜಿಂಗ್ ಹಾಕ್ಕೋಬೋದು ಮನೆಯಲ್ಲೇ ಹಾಕ್ಕೊಳ್ಬೋದು ಚಾರ್ಜಿಂಗು. ಸೊ ನೋ ಪ್ರಾಬ್ಲಮ್. ಇನ್ ಕೇಸ್ ನಾವೇನಾದರೂ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಇತ್ತು ಅಂದರೆ ಅಂಥ ಟೈಮಲ್ಲಿ ಯೂಸ್ ಆಗುತ್ತೆ. ಇದು ಲೋಡ್ ಬಂದುಬಿಟ್ಟು ನಿಮಗೆ 130 to 150 ಹೋಗ್ಬೋದು, ಇಬ್ಬರು ಹೋಗ್ಬೋದು ಆರಾಮಾಗಿ ನಾರ್ಮಲಾಗಿ. ಮತ್ತು ಬ್ಯಾಟ್ರಿ ಬಂದು 60 volts ಇರುತ್ತೆ, ಮೋಟ್ರು ಬಂದು ನಿಮಗೆ 1200 watts ಇರುತ್ತೆ ಅದು. ಮತ್ತು ಇಬ್ಬರು ಕೆಪಬಲಿ ಆಗಿ ಹೋಗ್ಬೋದು ಆರಾಮ್ಸೆ ನಾರ್ಮಲಾಗಿ ಹೋಗ್ಬೋದು. ಬ್ಯಾಟ್ರಿ ಕೆಪಾಸಿಟಿ ಬಂದು 30 amps 60 volts ಇರುತ್ತೆ ನಿಮಗೆ. ಇಬ್ಬರು ಕುತ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಸೂಪರ್. ನೈಸ್ಲಿ ಪುಲ್ಲಿಂಗ್, ಸೈಲೆನ್ಸ್ ಐ ಲೈಕ್ ದಿ ಸೈಲೆನ್ಸ್ ಯಾರ್. ಗಾಡಿಯಲ್ಲಿರೋ ಲೋಡ್ಗೆ ತಕ್ಕಂತೆ ಸ್ಪೀಡ್ ಹೋಗುತ್ತೆ. ಇನ್ ಕೇಸ್ ನಾವೇನಾದರೂ ತುಂಬ ಲೋಡ್ ಹಾಕಿದ್ರೆ ಸ್ಪೀಡ್ ಕೂಡ ಅದಕ್ಕೆ ತಕ್ಕಂತೆಯೇ ಇರುತ್ತೆ, ಅದನ್ನು ನೀವು ಕನ್ಸಿಡರ್ ಮಾಡಬೇಕು. ಇವಾಗ ನಾವು ಇಬ್ಬರು ಕೂತ್ಕೊಂಡಿದ್ದೀವಿ, ಸೊ ಅದರಿಂದ ಸ್ವಲ್ಪ ಸ್ಪೀಡ್ ಕಡಿಮೆ ಹೋಗ್ತಾ ಇದೆ, ಮತ್ತು ರೋಡ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಓಕೆ. ಸೊ ಇಫ್ ಐ ಹೋಲ್ಡ್ ಅ ಬ್ರೇಕ್ ಇಟ್ ವಿಲ್ ಬಿ ಕಟ್ ಆಫ್ ಕಂಪ್ಲೀಟ್ಲಿ, ಐ ಕ್ಯಾನಾಟ್ ಮೂವ್. ಮೈ ಸರ್, ನಾವು ಬ್ರೇಕ್ ಹಿಡಿಬೇಕಾದ್ರೆ ಮೋಟ್ರಿಗೆ ಹೋಗ್ತಾ ಇರೋ ಪವರ್ ಸಪ್ಲೈ ಕಟ್ ಆಗೋದ್ರಿಂದ ಎನರ್ಜಿ ವೇಸ್ಟ್ ಆಗೋದು ನಾವು ಅವಾಯ್ಡ್ ಮಾಡ್ಬೋದು.
ಸೊ ನಾವು ಬ್ರೇಕು ಹಿಡ್ಕೊಂಡು ಆಕ್ಸಿಲೇಟ್ರ್ ಕೊಟ್ಕೊಂಡಿದ್ರೆ ಇಟ್ಸ್ ಯೂಸ್ಲೆಸ್ ಅಲ್ವಾ. ಎಲೆಕ್ಟ್ರಿಕಲಲ್ಲಿ ಈ ಥರ ಸೇವಿಂಗ್ಸ್ ಎಲ್ಲ ತುಂಬ ಇಂಪಾರ್ಟೆಂಟು. ಈ ಗಾಡಿ ರಿಜಿಸ್ಟ್ರೇಷನ್ ಮಾಡಲಾಗಿರೋದ್ರಿಂದ ಲೈಸೆನ್ಸ್ ಇರೋರೇ ಯೂಸ್ ಮಾಡೋಕ್ಕಾಗೋದು. ಆರಾಮಾಗಿ 43 ಟಚ್ ಆಗೋಯ್ತು. ನೀವು ಈ ಗಾಡಿ ತೊಗೊಬೇಕಾದ್ರೆ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ಕೇಳಿ ಕೊಡ್ತಾರೆ. ಸೊ ನಿಮಗೆ ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಈ ಗಾಡಿ ಯೂಸ್ಫುಲ್ಲು. ಯಾಕಂದರೆ ಇಟ್ಸ್ ಅ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟಲ್ಲಿ ಬರುತ್ತೆ ಇದು. ಡಿಸ್ಕ್ರಿಪ್ಷನಲ್ಲಿ ಈ ಶೋರೂಮ್ ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಬೇಕಾದವರು ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಇದೇ ಥರ ಬೇರೆ ಯಾವುದಾದ್ರು ಗಾಡಿ ಬಗ್ಗೆ ಡೀಟೇಲ್ಸ್ ಬೇಕಾಗಿದ್ದಲ್ಲಿ ಕಮೆಂಟಲ್ಲಿ ಹಾಕಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಟ್ರೈ ಮಾಡ್ತೇನೆ ಅದನ್ನು ಹಾಕೋಕ್ಕೆ. ಮತ್ತೆ ಗೈಸ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.